ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೀಕೆಂಡ್ ಬಂತು ಅಂದರೆ ಬೆಂಗಳೂರಿನ ಜನ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಇನ್ ಕೇಸ್ ಏನಾದರೂ ಯಾರಾದರೂ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟು ಟ್ರಿಪ್ ಕ್ಯಾನ್ಸಲ್ ಆದರೆ ಎಲ್ಲರೂ ಪ್ಲ್ಯಾನ್ ಮಾಡೋದೆ ನಂದಿ ಹಿಲ್ಸ್ಗೆ. ಸೊ ಯೂಶಲಿ ನಂದಿ ಹಿಲ್ಸ್ಗೆ ಬಸ್ಸಲ್ಲಿ ಕಾರಲ್ಲಿ ಅಥವಾ ಸೂಪರ್ ಬೈಕ್ಗಳಲ್ಲಿ ಹೋಗ್ತಾರೆ, ಬಟ್ ಉಳ್ಳವರು ಕಾರಲ್ಲಿ ಓಡಾಡುವರು. ಬಟ್ ನಾನೇನು ಮಾಡಲಿ ಬಡವನಯ್ಯ, ಅದಕ್ಕೆ ನಾವು ಇವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ. ಟ್ರೈನ್ ಹೋಗ್ತಿದೆ ಅಂತ ಅನ್ಕೋಬೇಡಿ, ಬೇರೆ ಟ್ರೈನ್ ಬರ್ತಾ ಇದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಟ್ರೈನ್ ಇನ್ ಬೈಯಪ್ಪನಹಳ್ಳಿ ಸ್ಟೇಷನ್. ಹೇಗೋ ಅನ್ಕೋಬೋದು ಏನಪ್ಪ ನಂದಿ ಬೆಟ್ಟಕ್ಕೆ ಯಾವಾಗ ಟ್ರ್ಯಾಕ್ ಹಾಕಿದ್ರು ಅಂತ, ಬಟ್ ನಂದಿ ಬೆಟ್ಟಕ್ಕೆ ಟ್ರೈನ್ ಇಲ್ಲ, ನಂದಿ ಬೆಟ್ಟದ ಕೆಳಗಡೆವರೆಗೆ ಟ್ರೈನ್ ಇದೆ. ಸೊ ಅಲ್ಲಿಂದ ಹೇಗೆ ಹೋಗಬೇಕು ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಫುಲ್ ಕೋರ್ಸ್ ನಾವಿಬ್ಬರೇ ಇದ್ದೀವಿ. ಸ್ನೇಹಿತರೆ, ಟ್ರೈನ್ ನೋಡಿ ಎಷ್ಟು ಖಾಲಿ ಹೊಡಿತಿದೆ. ಬರೀ ಖಾಲಿ ಹೊಡೆಯೋದಲ್ಲ, ಬನ್ನಿ ಒಂದು ಇಂಪಾರ್ಟೆಂಟ್ ಥಿಂಗ್ ತೋರಿಸ್ತೀನಿ. ಇಲ್ಲಿ ನೋಡಿ ಧೂಳು, ಫುಲ್ ಟ್ರೈನು ಹೀಗೆ ಇದೆ, ಫುಲ್ ಧೂಳಿರುತ್ತೆ. ಸೊ ಬರುವಾಗ ಒಂದು 4 ಟಿಶ್ಯೂ ಪೇಪರು ಇಲ್ಲ ನ್ಯೂಸ್ ಪೇಪರು ತೊಗೊಬಂದ್ರೆ ಒಳ್ಳೆಯದು. ನಮ್ಮ ಟ್ರೈನು ಬೆಳಗ್ಗೆ 5:20 ಬೈಯಪ್ಪನಹಳ್ಳಿ ಬಿಡ್ತು. ಸೊ ಟಿಕೆಟ್ನ ಬೆಲೆ ಎಷ್ಟು ಗೊತ್ತಾ ನಿಮಗೆ ತೋರಿಸ್ತೀನಿ ನೋಡಿ. ಟಿಕೆಟ್ ಬಂದು 30 ರೂಪಾಯಿ ದೇವನಹಳ್ಳಿವರೆಗೆ ಕೊಡ್ತಾರೆ. ಸೊ ದೇವನಹಳ್ಳಿ ಅಂದರೆ ಅದ್ರ ನೆಕ್ಸ್ಟ್ ಸ್ಟಾಪ್ವರೆಗೆ ನಂದಿ ಹಾಲ್ಟ್ವರೆಗೆ ಇದೇ ಟಿಕೆಟಲ್ಲೇ ಹೋಗ್ಬೋದು ನೀವು. ಸ್ನೇಹಿತರೆ, ಈ ಟ್ರೈನು ಕೆಂಪೇಗೌಡ ಏರ್ಪೋರ್ಟ್ ಸ್ಟೇಷನ್ ಕೂಡ ಹೋಗುತ್ತೆ ನೋಡಿ. ಅಲ್ಲಿ ಬಸ್ ಕಾಣಿಸ್ತಿದೆಯಲ್ಲ, ಸೊ ಅದು ಒಂದು ಶಟಲ್ ಸರ್ವಿಸ್ ಬಸ್ಸು ನೋಡಿ. ಬೆಂಗಳೂರು ಏರ್ಪೋರ್ಟಿಂದ ಶಟಲ್ ಬಸ್ಸಸ್ ರೆಡಿ ಇರುತ್ತೆ. ನಾನು 10 ರೂಪಾಯಿ ಚಾರ್ಜಸ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಸೆಕ್ಯೂರಿಟಿ ಕೇಳಿದೆ, ಇಲ್ಲಿಂದ ಏರ್ಪೋರ್ಟ್ಗೆ ಫ್ರೀಯಾಗಿ ಶಟಲ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ, ಫ್ರೀ ಆಫ್ ಕಾಸ್ಟ್. ನಾವೀಗ ನಂದಿ ಹಾಲ್ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇದು ನಂದಿ ಹಾಲ್ ಸ್ಟೇಷನ್, ತುಂಬಾ ಹಳೆ ಸ್ಟೇಷನ್ ಅನ್ಸುತ್ತೆ, ಈಗ ರೆನೋವೇಟ್ ಮಾಡ್ತಿದ್ದಾರೆ. ಸ್ಟೇಷನಿಂದ ಆಚೆ ಬಂದರೆ ಸಾಲಾಗಿ ಆಟೋಗಳು ನಿಂತಿರುತ್ತೆ. ಸೊ ಯಾವ್ದಾನ ಆಟೋನ ಬುಕ್ ಮಾಡ್ಕೋಬಹುದು. ಶೇರಿಂಗ್ ಬೇಸಿಸ್ ಮೇಲೆ ಹೋದ್ರೆ ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಥವಾ ನಿಮಗೆ ಒಂದು ಸಪರೇಟ್ ಆಗಿ ಆಟೋ ಬೇಕು ಅಂದ್ರೆ ಒಂದು 250-300 ಚಾರ್ಜ್ ಮಾಡ್ತಾರೆ. ಆಟೋದಲ್ಲಿ ನಂದಿ ಬೆಟ್ಟದ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಹೋಗೋಕೆ ಒಂದು 15-20 ಮಿನಿಟ್ಸ್ ಆಗುತ್ತೆ. ಸ್ನೇಹಿತರೆ, ಸ್ಟೇಷನಿಂದ ನಂದಿ ಹಿಲ್ಸ್ನ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ 1 ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ. ಸೊ ವೀಕ್ ಡೇಸ್ ಆಗಿರೋದ್ರಿಂದ, ನಾವು ಬಂದಿರೋ ವೀಕ್ ಡೇಸ್ ಆಗಿರೋದ್ರಿಂದ ಜನ ಯಾರೂ ಇಲ್ಲ. ವೀಕ್ ಡೇ ವೀಕೆಂಡಲ್ಲಿ ಬಂದರೆ ಫುಲ್ಲು ಕಾರ್ ನಿಮ್ಮ ಕಾರ್ ಪಾರ್ಕಿಂಗ್ ಕೂಡ ನಿಲ್ಸೋಕ್ಕೆ ಜಾಗ ಸಿಗಲ್ಲ, ಅಷ್ಟು ಜನ ಇರ್ತಾರಂತೆ. ಸೊ ಬನ್ನಿ ಮೇಲೆ ಹೋಗೋಣ, ಮೇಲೆ ಎಷ್ಟು ಜನ ಬಂದಿರ್ತಾರೋ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಸೊ ಆಂಜನೇಯಗೆ ಒಂದು ನಮಸ್ಕಾರ ಹಾಕಿಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ, ಟ್ರೆಕ್ಕಿಂಗ್ ಮಾಡೋಣ. ಆಂಜನೇಯ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸ್ನೇಹಿತರೆ, ಆವಾಗಲೇ ಹೇಳ್ದಂಗೆ ನಾವು ಇವತ್ತು ವೀಕ್ ಡೇಸ್ ಬಂದಿರೋದು, ಸೊ ಅದಕ್ಕೆ ಇಲ್ಲಿ ಜನನೇ ಇಲ್ಲ. ಸೊ ಬೆಟ್ಟ ಹತ್ತಿ ನಾವು ಬರೀ ನಾವು ಇಬ್ಬರೇ ಹತ್ತುತ್ತಾ ಇದ್ದೀವಿ, ನಾವು ನಮ್ಮ ಫ್ರೆಂಡ್ ಕುಮಾರ್ ಅವರು. ಕುಮಾರ್ ಬ್ರೋ, ಸ್ನೇಹಿತರ ಪೀಕ್ ಕಾಣಿಸ್ತಿದೆಯಲ್ಲ, ಅದು ಬಂದು ಸ್ಕಂದಗಿರಿ. ನೀವು ರೈಲ್ವೆ ಸ್ಟೇಷನಿಂದ ಅಲ್ಲೂ ಕೂಡ ಹೋಗ್ಬೋದು, ಅಲ್ಲೂ ಕೂಡ ಆಲ್ಮೋಸ್ಟ್ 50 ರೂಪಾಯಿನೇ ತಗೋತಾರೆ ಶೇರಿಂಗ್ ಬೇಸಿಸಲ್ಲಿ ಆಟೋದಲ್ಲಿ. ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಅಥವಾ ಇಲ್ಲಿಗೆ ಬೇಕಾದ್ರೂ ಬರ್ಬೋದು ನೀವು. ನಾವು ಹತ್ತೋದು ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಬನ್ನಿ ಮುಂದುವರ್ಸೋಣ ನಮ್ಮ ಜರ್ನಿನ. ಸೊ ನಿಮಗೆ ಸುಸ್ತಾದರೆ ರೆಸ್ಟ್ ಮಾಡೋಕ್ಕೆ
ಆಗಿನ ಕಾಲದಲ್ಲೇ ರೂಮ್ಸ್ಗಳು ಕಟ್ಟಿಸ್ಬಿಟ್ಟಿದ್ದಾರೆ. ಸೊ ರೆಸ್ಟ್ ಮಾಡ್ಬೋದು ಇಲ್ಲಿ. ಎಸ್ ಫ್ರೆಂಡ್ಸ್, ಫೈನಲಿ ಪೀಕಕ್ಕೆ ಬಂದಿದ್ದೀವಿ. ಸಾರಿ, ಪೀಕಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಏನಕ್ಕೆ ನಾವು ಈ ರೂಟಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿ ಏನೊಂದು ದ್ವಾರ ಇದೆ, ದ್ವಾರಪಾಲಕರು ಯಾರೂ ಇಲ್ಲ. ಮೋಸ್ಟ್ಲಿ 300 ವರ್ಷ ಮುಂಚೆ ಬಂದಿದ್ರೆ ಯಾರೋ, 300-400 ವರ್ಷ ಮುಂಚೆ ಬಂದಿದ್ರೆ ಯಾರೋ ದ್ವಾರಪಾಲಕರು ಇರ್ತಿದ್ರೇನೋ. ನಾವೇನಾದರೂ ಹೋಗಿದ್ರೆ ಹಿಡಿದು ಅಲ್ಲಿ ನೋಡಿ, ಅಲ್ಲಿ ಡ್ರಾಪ್ ಕಾಣಿಸಿದೆಯಲ್ಲ, ಅಲ್ಲಿ ಕಿತ್ ಕೆಳಗಡೆ ಹಾಕ್ಬಿಡ್ತಿದ್ರು, ಯಾರು ಗೊತ್ತು. ಬನ್ನಿ ಮೇಲೆ ಹೋಗೋಣ. ಇದೇ ಪೀಕಾ ಅಥವಾ ಇನ್ನೂ ಮೇಲೆ ಪೀಕ್ ಇದೆಯಾ ನೋಡೋಣ. ಬನ್ನಿ, ಇದು ಪೀಕ್ ಅಲ್ಲ ಅನ್ಸುತ್ತೆ, ಪೀಕ್ ಇನ್ನೊಂದು ಸ್ವಲ್ಪ ಮೇಲೆ ಇರಬೇಕು. ಬನ್ನಿ ನೋಡೋಣ. ಸ್ನೇಹಿತರೆ, ಅವಾಗೇ ತೋರಿಸೋದಲ್ಲಿ ಹೆಬ್ಬಾಗಿಲ್ಲೋ, ಅದೇ ಪೀಕ್ ಅಲ್ಲ, ಪೀಕ್ ಇನ್ನೊಂದು ಸ್ವಲ್ಪ ಮುಂದೆ ಇದೆ. ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಪೀಕ್ ಬರುತ್ತೆ. ಸೊ ಇದೇ ಆ್ಯಕ್ಚುಲಿ ಪೀಕ್. ಸ್ನೇಹಿತರೆ, ನಂದಿ ಬೆಟ್ಟ ಮೇಲ್ಗಡೆ ಏನೇನಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿಲ್ಲ, ಯಾಕೆಂದರೆ ನಂದಿ ಬೆಟ್ಟ ಮೇಲೆ ಏನೇನಿದೆ ಅಂತ ಹಲವಾರು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ಅಥವಾ ನೀವೇ ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡಿರ್ತೀರ. ಸೊ ನಾನಿವತ್ತು ಟ್ರೈನಲ್ಲಿ ಬಂದು ಟ್ರೆಕ್ ಹೇಗೆ ಮೇಲೆ ಟ್ರೆಕ್ ಮಾಡ್ಬೋದು, ಮತ್ತು ಈಗ ಕೆಳಗಡೆ ಹೋಗ್ತಿದ್ದೀವಿ, ಕೆಳಗಡೆ ಹೋಗಿ ಆಟೋ ಕ್ಯಾಚ್ ಮಾಡಿಕೊಂಡು ಮತ್ತೆ ಟ್ರೈನಲ್ಲೇ ನಾವು ಮತ್ತೆ ಬೈಯಪ್ಪನಳ್ಳಿಗೆ ಹೋಗ್ತೀವಿ. ಸೊ ಈ ಕಂಪ್ಲೀಟ್ ಜರ್ನಿಯನ್ನು ನಿಮಗೆ ತೋರಿಸ್ತಿದ್ದೀವಿ ಅಷ್ಟೇ. ಮತ್ತು ಇದು ಕಂಪ್ಲೀಟ್ ಜರ್ನಿ ಒಂದು ಬಜೆಟ್ ಫ್ರೆಂಡ್ಲಿ, ಆಲ್ಮೋಸ್ಟ್ ಒಂದು 100 ರೂಪಾಯಿ 80 ರೂಪಾಯಿ ಒಳಗಡೆ ನೀವು 80 ರೂಪಾಯಲ್ಲಿ ಬರ್ಬೋದು, ಮತ್ತು 80 ರೂಪಾಯಲ್ಲಿ ವಾಪಸ್ ಹೋಗ್ಬೋದು. ಸೊ 160 ರೂಪಾಯಲ್ಲಿ ನಂದಿ ಹಿಲ್ಸ್ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ನಾವೀಗ ಇಳಿಯೋಕೆ ಶುರು ಮಾಡಿದ್ದೀವಿ. ನಾವು ನಂದಿ ಹಿಲ್ಸ್ಗೆ ಯಾವ ಆಟೋದಲ್ಲಿ ಬಂದಿದ್ವೋ ಅದೇ ಆಟೋ ಡ್ರೈವರ್ನ ನಂಬರ್ ತೊಗೊಂಡಿದ್ವಿ. ಸೊ ವಾಪಸ್ ಬಂದಮೇಲೆ ಅದೇ ಆಟೋ ಡ್ರೈವರ್ ಕಾಲ್ ಮಾಡಿದ್ರು, ಅವ್ರು ನಮ್ಮ ಇಲ್ಲಿಂದ ಪಿಕ್ ಮಾಡಿ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಟ್ರೈನ್ ಟೈಮಿಂಗ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.